ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂಟಿಕೊಪ್ಪಲಿನ ಗ್ರಾಮ ದೇವತೆಯ ಹಬ್ಬದ ಪ್ರಯುಕ್ತ ಶಿವಣ್ಣ ಸ್ಮಾರಕ ಮೈಸೂರು ವಿಭಾಗೀಯ ಮಟ್ಟದ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಇದೇ ತಿಂಗಳ 20ನೇ ತಾರೀಕಿನಂದು ಎರಡು ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಮುಖ್ಯ ಸಂಚಾಲಕರಾದ ಚೇತನ್ ರಮೇಶ್ ಅವರು ಮಾಹಿತಿ ನೀಡಿದರು ಚೇತನ್ ರಮೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಈ ಇವತ್ತಿನ ಕರೆದ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಒಂಟಿಕೊಪ್ಪಲಿನ ಗ್ರಾಮದೇವತೆ ಹಬ್ಬ ಭಾಳ ವರ್ಷಗಳಿಂದ ನಡೆಸ್ಕೊಂಬರ್ತಾ ಇದ್ದಾರೆ ಹಿರಿಯರಾದಂಥ ನಮ್ಮ ತಾತನ ಕಾಲದಿಂದ ತಂದೆ ಕಾಲದಿಂದ ಜನ ಯಾವುದೇ ಬದಲಾದರೂ ಗ್ರಾಮದೇವತೆ ಹಬ್ಬ ಶಾಶ್ವತವಾಗಿ ಉಳಿಬೇಕು ಯಾಕೆ ಅಂದರೆ ಇಂದಿನ ಕಾಲದಲ್ಲಿ ಇವತ್ತು ಇಂಪ್ರೂವ್ ಆದಂಥ ಸೈನ್ಸ್ ಇದು ಮೆಡಿಷನ್ನು ಅವತ್ತಿರಲಿಲ್ಲ ಎಲ್ಲ ಆ ತಾಯಿನೇ ಕಾಪಾಡ್ತಾ ಇದ್ದಂಥ ಸಂದರ್ಭಗಳು ಜಾಸ್ತಿ ಆಯುರ್ವೇದಿಕ್ ಮೂಲಕ ಹಾಗಾಗಿ ಇವತ್ತು ಕೂಡ ಎಷ್ಟೇ ಇಂಗ್ಲೀಷ್ ಮೆಡಿಷನ್ ಬಂದಿದ್ರೂ ಆಯುರ್ವೇದಿಕ್ ಮತ್ತು ಗ್ರಾಮದೇವತೆ ಆಯ್ ತಾಯಿ ಶಕ್ತಿ ಇವತ್ತು ಗ್ರಾಮಗಳನ್ನ ಕಾಪಾಡ್ತಾ ಇದೆ ಹಾಗೆ ನಾವು ಮಾಡಬೇಕಾಗಿರೋದು ಯಾವತ್ತೂ ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಆ ಗ್ರಾಮದೇವತೆ ಹಬ್ಬನ ಅದ್ಧೂರಿಯಾಗಿ ಎಲ್ಲ ಹಿರಿಯರು ಎಲ್ಲ ಕಿರಿಯರು ಎಲ್ಲರೂ ಸೇರಿಕೊಂಡು ನಾವು ಮಾಡ್ಕೊಂಬರ್ತಾ ಇದ್ದೀವಿ ಹಾಗೆ ಗ್ರಾಮದೇವತೆ ಹಬ್ಬದ ಭಾಳ ಗ್ರ್ಯಾಂಡಾಗಿ ಅದ್ಭುತವಾಗಿ ನಡೆಯುತ್ತೆ ಅದರ ಜೊತೆಗೆ ನಮ್ಮ ತಂದೆ ಶಿವಣ್ಣನವರ ಸ್ಮಾರಕ ಹಾಗೆ ಒಂದು ಕಬಡ್ಡಿ ಒಂದು ಆಟವನ್ನು ನಾವು ಟೂರ್ನಿಮೆಂಟ್ನ ನಡೆಸ್ಕೊಂಬರ್ತಾ ಇದ್ದೀವಿ ಈಗ 25ನೇ ವರ್ಷ ತುಂಬಿದೆ ಈ ಕಬಡ್ಡಿ ಆಟನ 25 ವರ್ಷದಿಂದ ಎಲ್ಲ ನಮ್ಮ ಮೈಸೂರು ನಗರ ಮಂಡ್ಯ ಮತ್ತು ಹಾಸನ್ ಸುತ್ತಮುತ್ತದವರು ಕೂಡ ಬಂದು ಆ ಆಟನ ಚೆನ್ನಾಗಿ ಆಡಿ ಆ ತಾಯಿ ಆಶೀರ್ವಾದದಲ್ಲಿ ಪ್ರೈಸ್ಗಳನ್ನ ತಗೊಂಡೋಗಿದ್ದಾರೆ ಮೂರು ಸಲ ಗೆದ್ದವ್ರಿಗೆ ಅದು ಒಂದು ದೊಡ್ಡ ಸೀಲ್ಡ್ ಅಂತ ಇಟ್ಟಿದ್ದು ಭಾಳ ದೊಡ್ಡದು ಅದ್ರ ಜೊತೆಗೆ ಕ್ಯಾಶ್ ಬಹುಮಾನ ಇಟ್ಟಿದ್ದು ಅದು ತಗೊಂಡೋದಾದ ನಂತರ ಈಗ ಕ್ಯಾಶ್ ಪ್ರೈಸನ್ನ ನಾವು ಮಾಡ್ಕೊಬರ್ತಾ ಇದ್ದೀವಿ ಅದ್ರ ಜೊತೆಗೆ ಸೀಲ್ಡ್ ಕೂಡ ಇದೆ ಹೀಗೆ ಜೆ ಪಿ ಜಯಪ್ರಕಾಶ್ ಅವರ ನಮ್ಮ ಅವರ ಸಮ್ಮುಖದಲ್ಲಿ ಈ ತಂದೆಯವರ ಒಂದು ಕಬಡ್ಡಿ ಟೂರ್ನಿಮೆಂಟ್ನ ನಡೆಸ್ಕೊಂಬರ್ತಾ ಇದ್ದೀವಿ ಜೆ ಪಿ ಜಯಪ್ರಕಾಶ್ ಅವರು ಬಿ ಜೆ ಪಿ ಮುಖಂಡರು ಮತ್ತು ಯೂನಿವರ್ಸಿಟಿ ಮಾಜಿ ಸೆನೆಟ್ ಸದಸ್ಯರು ಹಾಗೂ ಚಲನಚಿತ್ರ ನಾಯಕರು ಜೆ ಪಿ ಜಯಪ್ರಕಾಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ತಂದೆ ಶಿವಣ್ಣವರ ಈ ಒಂದು ಸ್ಮಾರಕವನ್ನು ನಡೆಸ್ಕೊಂಬರ್ತಾ ಇದ್ದೀವಿ ಹಾಗಾಗಿ ತಮ್ಮಲ್ಲಿ ನಾನು ಒಂದು ಕಳೆ ಮನವಿ ವಿಶ್ವಾಸ ಮಾಡ್ಕೊಳ್ಳೋದೆ ವಿಶ್ವಾಸದಿಂದ ಕೇಳ್ಕೊಳ್ಳೋದೇನೆಂದರೆ ಇದು ಎಲ್ಲರಿಗೂ ಮುಟ್ಟಬೇಕು ಸರ್ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಆಟಗಾರರಿಗೆ ಕಾರ್ಯಕ್ರಮ ಕಬಡ್ಡಿಗೆ ಆಟ 3:30ಕ್ಕೆ ಉದ್ಘಾಟನೆ ಮಾಡ್ತೀವಿ ಒಂಟಿಕೊಪ್ಪಲು ಕಾಲೇಜ್ ರಸ್ತೆ ಮಾತೃಮಳ್ಳಿ ಸರ್ಕಲ್ ಹಿಂಭಾಗ ಕೆ ಬಿ ಹಿಂಭಾಗ ಒಂಟಿಕೊಪ್ಪಲು ಮಾತೃಮಳ್ಳಿ ಸರ್ಕಲ್ ಪಕ್ಕ ಕೆ ಬಿ ಇದೆ ಅದ್ರ ಹಿಂಭಾಗ ಭುವನ್ ಚಿಕನ್ ಪಕ್ಕ ಅಲ್ಲಿ ಮಧ್ಯಾಹ್ನ 3:30ಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಅವತ್ತು ಕೂಡ ಆಟ ಇರುತ್ತೆ ಪ್ರತಿನಿಧಿಸುವಂಥ ಕಬಡ್ಡಿ ಆಟಗಾರ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯವನ್ನು 5 ವರ್ಷ ಪ್ರತಿನಿಧಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ನಾಯಕನಾಗಿ ಈಗ ಪ್ರಸ್ತುತ ಕುಂಬಾರಕೊಪ್ಪಲಿನ ಯಂಗ್ಸ್ಟರ್ ತಂಡದಲ್ಲಿ ಆಟಗಾರನಾಗಿ ಈಗ ನಿವೃತ್ತಿಗೊಂಡು ಅದೇ ತಂಡದ ಕೋಚ್ ಆಗಿ ನಾನು ಕಾರ್ಯ ನಡೆಸ್ತಾ ಇದ್ದೀನಿ ಈಗ ನನ್ನ ಹಿರಿಯರಾದಂಥ ಜಯಪ್ರಕಾಶ್ ಅಣ್ಣವರು ಮತ್ತು ನಮ್ಮ ಸರ್ ಈ ಒಂದು ಪ್ರೆಸ್ ಮೀಟ್ಗೆ ನನ್ನ ಇನ್ವೈಟ್ ಮಾಡಿದ್ರು ಸೊ ನಾನು ಅದೇ ಒಂದು ಪ್ರಕಾರ ಈ ಒಂದು ಪ್ರೆಸ್ ಮೀಟಲ್ಲಿ ಬಂದು ಕೂತಿದ್ದೀನಿ ಸೊ ಈ ಒಂದು ಟೂರ್ನಿಮೆಂಟ್ ಏನಂದರೆ ಪ್ರೊ ಕಬಡ್ಡಿ ಮಾದರಿಯಲ್ಲಿ ನಡೆಯುತ್ತೆ ಸೊ ಮ್ಯಾಟನ್ನು ಒಳಗೊಂಡಂಥ ಪ್ರೊ ಕಬಡ್ಡಿ ಮಾದರಿಯಲ್ಲಿ ನಡೆಯುತ್ತೆ ಸೊ ನಿಮ್ಗೆ ಆಲ್ರೆಡಿ ಪ್ರೈಸಸ್ಗಳನ್ನ ಹೇಳಿದ್ದಾರೆ ಮೊದಲನೇ ಪ್ರೈಸಸ್ 30,000 ಸೆಕೆಂಡ್ ಪ್ರೈಸಸ್ 15,000 ಥರ್ಡ್ ಆ್ಯಂಡ್ ಫೋರ್ತ್ ಕಾನ್ಸಂಟ್ರೇಷನ್ ಪ್ರೈಸ್ 7,000 ಅಂತ ಹೇಳಿದ್ದಾರೆ ಹಾಗೆ ಇದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಇದು ಓನ್ಲಿ ಫಾರ್ ಮೈಸೂರು ಡಿವಿಷನ್ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿ 25 ವರ್ಷದ ಒಳಗಿನವರೆಗೆ ಮಾತ್ರ ಇದು ಒಂದು ಟೂರ್ನಿಮೆಂಟನ್ನು ಮಾಡಲಾಗ್ತದೆ ಹಾಗೆ ಇದು ಒಂದೇ ಊರಿನ ಅಂದರೆ ಒಂದೇ ಗ್ರಾಮದವ್ರಿಗೆ ಪ್ರತಿಯೊಂದು ತಂಡ ಒಂದೇ ಗ್ರಾಮದವರಾಗಿರಬೇಕು ಆಟಗಾರರು ಯಾಕೆ ಅಂದರೆ ಕಬಡ್ಡಿ ಅಂದರೆ ಸರ್ ಏನಂದರೆ ಈಗ ನಾವು ಪ್ರಸ್ತುತದಲ್ಲಿ ಓಪನ್ ಟೂರ್ನಮೆಂಟ್ಸ್ಗಳಂತ ಮಾಡಿಬಿಟ್ರೆ ಈ ಗ್ರಾಮೀಣ ಪ್ರತಿಭೆಗಳನ್ನ ನಾವು ಮೇಲ್ ತರೋಕ್ಕಾಗಲ್ಲ ಈ ಗ್ರಾಮೀಣ ಪ್ರತಿಭೆಗಳನ್ನ ಮೇಲ್ ತರಬೇಕು ಅಂದರೆ ನಾವು ಒಂದೇ ಊರಿನ ಆಟಗಾರರನ್ನ ಒಳಗೊಂಡಂಥ ತಂಡಗಳನ್ನ ತಂದಾಗ ಮಾತ್ರ ಆ ಊರಿನ ಆಟಗಾರರು ಬಂದರೆ ಅವರ ಪ್ರತಿಭೆಗಳನ್ನ ತೋರಿಸೋಕ್ಕೆ ಅವ್ರಿಗೆ ಅವಕಾಶ ಇರುತ್ತದೆ ಸೊ ಈ ರೀತಿ ನಾವು ಒಂದೇ ಊರಿನ ಆಟಗಾರರನ್ನ ಅಂತ ನಾವು ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಅವರ ಆಧಾರ್ ಕಾರ್ಡನ್ನ ಒಂದು ಇದಾಗಿ ಐಡೆಂಟಿಫಿಕೇಷನ್ ಆಗಿ ತಂದಿರ್ತಾರೆ
सो इत दिन नड़ीत है इनक्लूडिंग अदा प्रो कबड्डी मादरी नड़ीत है सो कोने दिन यहाँ सर 21st सो क्लोजिंग सेरेमनी तू बंदे बरते सर मैसूर विभाग मट अरे मैसूर मंड्य हासन मत कड़े चामराजनगर नालाकू सेरी इंक्लूडिंग मडिकेरी आ कड़े बरतर इष्टर यारू बर्ब सर आक्चुअली ना मैचस् बंद वन मैच के बोथ टीम्स के बंद 15 मिनिट्स अस्टे अवकाश को 15 निम्स अवकाश को ईच हाफ बंद 7 मिनिट्स वन मिनिट एक्स्ट्रा टाइम अंत 15 मिनिट्स को मैच नमें 15 मिनिट्स अरे आराम मुगसबाद मैच ना